ಹಾಗೂ ನಮ್ಮ ತಾಲೂಕಿನ ಡಿವೈಎಸ್ಪಿ ಆದಂಥ ಗಿರಿಯವರೇ, ನಮ್ಮ ನಗರಸಭೆ ಅಧ್ಯಕ್ಷ ಆದಂಥ ರಿಯಾಜ್ ಅವರೇ, ಸ್ಥಾಯಿ ಕಮಿಟಿ ಅಧ್ಯಕ್ಷ ಆದಂಥ ಮೋಹನ್ ಅವರೇ, ಇಒ ಸರ್ವೇಶ್ ಅವರೇ, ನಗರಸಭೆ ಕಮಿಷನರ್ ಆದಂಥ ಶ್ರೀಧರ್ ಅವರೇ, ಟಿ ಎಚ್ ಓ ಕೋಣಶ್ರೀ ಅವರೇ, ನಗರಸಭೆ ಸದಸ್ಯರಾದಂಥ ಸೋಮಣ್ಣ ಅವರೇ, ನಗರಸಭೆ ಸದಸ್ಯರಾದ ಮತ್ತೊಬ್ಬ ನಾಗರಾಜ್ ಅವರೇ, ನಗರಸಭೆ ಸದಸ್ಯರಾದಂಥ ಇನ್ನು ಮತ್ತೊಬ್ಬರು ರಾಜಶೇಖರ್ ಅವರೇ, ಇನ್ಯಾರ ಬಿಟ್ಟಿದ್ದಪ್ಪ ಜಗನ್ಮೋಹನ್ ರೆಡ್ಡಿ, ಓ ಪ್ರಸಾದ್ ಜಗನ್ ಆಯ್ತಾ ಸಾಹಿತ್ಯ ಕಮಿಟಿ, ನಮ್ಮ ಇನ್ನೊಬ್ಬ ನಗರಸಭಾ ಸದಸ್ಯರಾದಂಥ ಪ್ರಸಾದ್ ಅವರೇ, ಅಲ್ಲಿ ಒಂದು ಸ್ಲಮ್ ಬೋರ್ಡದು 11:00 ಗುತ್ತಿಗೆ ಪೂಜೆ ಇದೆ, ಮನೆಗಳದ್ದು ನಿವೇಶನದ್ದು ಪ್ರಾರಂಭ ಮಾಡೋದಕ್ಕೆ, ಅವ್ರು ಬಂದಿಲ್ಲ ಅಂದ್ಕೊಂಡು ಪ್ರಸಾದ್ ಬಂದ್ಬಿಟ್ಟಿದ್ದಾರೆ, ಅವರೆಲ್ಲ ಕಡೆ ಇರ್ತಾರೆ ಪಾಪ. ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂ ಅನೇಕ ಗಣ್ಯರೇ, ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳೇ, ಮಾಧ್ಯಮದವರೇ ಎಲ್ಲ ಆಹ್ವಾನಿತರೆ, ನಮ್ಮ ನಗರಸಭೆ ಪೌರಕಾರ್ಮಿಕರೇ ಹಾಗೂ ಎಲ್ಲ ಮಕ್ಕಳೇ, ಗಿರಿಜೇಶ್ವರಿ ಅವರು ಮರ್ತುಬಿಟ್ಟಿದೆ, ಅವರೆಲ್ಲೂ ಕಾಣಿಸ್ತಾ ಇಲ್ಲ ಅಲ್ಲಿ ಕಲ್ಕೊಂಡು, ಬಿ ಇ ಓ ಗಿರಿಜೇಶ್ವರೇ, ಲಾಸ್ಟ್ ಟೈಮು ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು, ಈ ಸರಿ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ, ಬೇಡ ಅಂತ ನಾವೇ ದಾಸದ ನಾವು ಮಾತಾಡಿಕೊಂಡು ಬಿಟ್ಟಿದ್ದೀವಿ. ಈ ಕೋವಿಡಿಂದ ಬೇಡ, ಮಹಾಮಾರಿ ಇದೆ, ಸೋಂಕು ಜಾಸ್ತಿ ಆಗಿದೆ ಮಕ್ಕಳಲ್ಲಿ, ಮತ್ತು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ವಿ. ಆದರೂ ಚಿಕ್ಕದಾಗಿ ಚಪ್ಪಟಾಗಾದ್ರೂ ಈ ಒಂದು ಕಾರ್ಯಕ್ರಮ ಚೆನ್ನಾಗಾಯಿತು, ಅದ್ದೂರಿಯಾಗಾಯಿತು. ಅದರಲ್ಲಿ ನಮ್ಮ ಮೊದಲನೇದಾಗಿ ಹೇಳೋದಾದರೆ, ಎಲ್ಲರಿಗೂ ಈ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ಇಡೀ ದೇಶಾದ್ಯಂತ ಈ ಒಂದು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಅಲ್ಲಿ ಪಾರ್ಲಿಮೆಂಟಲ್ಲಿರ್ಬೋದು, ನಮ್ಮ ಎಲ್ಲ ರಾಜ್ಯಗಳಲ್ಲಿರ್ಬೋದು, ಎಲ್ಲ ಮುಖ್ಯಮಂತ್ರಿಗಳು ಪ್ರತಿಯೊಂದು ರಾಜ್ಯದಲ್ಲೂ ನೆನಪಿನ ದಿನ, ಸಂವಿಧಾನವನ್ನು ಅನುಷ್ಠಾನಕ್ಕೆ ತಂದ ದಿನ. ಸಂವಿಧಾನ ಹೆಂಗೆ ರಚನೆ ಆಯಿತು, ಯಾಕಾಯಿತು, ಅದರಿಂದ ಏನು ಅನುಕೂಲತೆಗಳು, ಸಮಾನತೆ ಹೆಂಗೆ ಬಂತು, ಯಾಕೆ ಬಂತು, ಅದಕ್ಕೆಷ್ಟು ಶ್ರಮ ಈ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಲ್ಲಿ ಅಂಬೇಡ್ಕರ್ ನೇತೃತ್ವದಲ್ಲಿದ್ದಂಥ ಕಮಿಟಿ ಮೆಂಬರ್ಸ್ ಎಷ್ಟು ಕೆಲಸ ಮಾಡಿದ್ರು, ದೇಶ ವಿದೇಶಗಳೆಲ್ಲ ಸುತ್ತಿ ಆ ಎಲ್ಲ ಸಂವಿಧಾನಗಳನ್ನ ರೆಫರ್ ಮಾಡಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಎಡಿಟ್ ಮಾಡಿ ನಮಗೆ ಸೂಟ್ ಆಗಂಗೆ 145,000 ಅಕ್ಷರಗಳನ್ನು ಏನಪ್ಪ ಅದಕ್ಕೆ ಅಷ್ಟೊಂದು ಕ್ರೋಡೀಕರಿಸಿ ಸಂವಿಧಾನ ರಚನೆ ಮಾಡಿದ್ದಾರೆ. ಆ ಸಂವಿಧಾನ ಇವತ್ತಿನ ದಿವಸ ಅನುಷ್ಠಾನಗೊಂಡು 1950 26 ಜನವರಿ 73 ವರ್ಷ ಆಗಿದೆ. ಅಲ್ಲಿಂದ ಜನಗಳಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ನೀವು ಊಹಿಸ್ಕೋಬೋದು. ಆ ಸಂವಿಧಾನ ಒಂದು ಚೌಕಟ್ಟಿನಲ್ಲಿ ನಮಗಿರುವಂಥ ಸೌಲಭ್ಯ ಸೌಕರ್ಯ ಎಸ್ಸಿ ST ಹಿಂದುಳಿದವ್ರಿಗೆ ಆಗಿರೋದೇ ನಾವೆಲ್ಲ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯವಾಯಿತು. ಇಲ್ಲಾಂದರೆ ನಾವೆಲ್ಲೋ ಊರುಗಳಲ್ಲಿ ಇದ್ದುಕೊಂಡು ದನಕರ ಮೇಯಿಸ್ಬೇಕಾಗಿತ್ತು, ಹಸುಗಳು ಮೇಯಿಸ್ಬೇಕಾಗಿತ್ತು. ಅದಕ್ಕೆ ಮಕ್ಕಳು ಹೇಳೋದು, ನಿಮಗೆ ಒಂದು ಡಿಟರ್ಮಿನೇಷನ್ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು, ಶ್ರದ್ಧೆ ಇರಬೇಕು, ಅವಾಗ ಏನು ಬೇಕು ಸಾಧ್ಯ ಮಾಡ್ಬೋದು. ಈಗ ನಮ್ಮ ಅಂಬೇಡ್ಕರ್ ನಮ್ಗೆ ಎಲ್ಲ ಥರ ಸವಲತ್ತು ಕೊಟ್ಟಿದ್ದಾರೆ, ಎಲ್ಲ ಸಮುದಾಯಕ್ಕೂ ಅದರಲ್ಲಿ ಅನುಕೂಲತೆ ಇದೆ, ಸೌಲಭ್ಯ ಇದೆ. ಅದನ್ನು ಪಡ್ಕೊಂಡು ನೀವು ಹೆಂಗೆ ದೇಶನ ಕಟ್ಟಬೇಕು, ನಿಮ್ಮ ನೀವು ಉದ್ಧಾರ ಆದರೆ ಆಗಲ್ಲ. ನೀವು ನಮಗೆ ನಮಗೆ ನಾವೇನು ಮಾಡ್ಕೊಂಡಿದ್ದೀವಲ್ಲ, ನಮ್ಮಿಂದ ದೇಶಕ್ಕೆ ನಾವೇನು ಮಾಡಿದ್ವಿ ಅನ್ನೋದು ಪ್ರಶ್ನೆ. ಕೆಲವ್ರು ಹೇಳ್ತಾರೆ, ಏ MLA ವಚ್ಚಿರಿ ನಾಳು ಮಕ್ಕ ಏನು ಶೇಷಿಂಡರು ಭಾಳ ಕೇಳಿದ್ದೀನಿ, ನಾವು ಹೆಸರು ಹೇಳಲ್ಲ, ನಮ್ಮ ಜೊತೆಲ್ಲೇ ಇರ್ತಾರೆ. ಏನು ಸರಿ ಮುಂಚೋಡೆ ಏನು ಶೇಷಿಂಡರು ಮಕ್ಕೆ ಏಮೇ ಮುಚ್ಚಿ ಇಟ್ಟು ಪಿಲ್ಸ್ಕೊ ವಚ್ಚಿ ಸೇಲ್ನ ರಾವಲ್ ಕದ ನನ್ನ ದಗ್ಗರ ಅಡುಗಲ್ ಕದ ನೋಡಿಸಿ. ಆ ಥರ ಜನಗಳು ನಮ್ಮಲ್ಲಿ, ನನಗೆ ಈ ಹಿಂದೆಗಡೆ ಮಾತಾಡೋದು ಅವೆಲ್ಲ ಇಷ್ಟ ಆಗಲ್ಲ. ನೇರವಾಗಿ ನೇರ ದಿಟ್ಟ ನಿರಂತರ ಬರಬೇಕು. ಹಿಂಗಿದೆ ಸರ್ ಜಗಳ ಮಾಡಲಿ, ನಾನು ಒಪ್ಕೊತೀನಿ, ಹಿಂಗೆ ಮಾಡಿ ಸರ್, ಹಿಂಗೆ ಆಗ್ಬೇಕು ಸರ್, ನಮಗೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಸರ್. ನಾನು ಇರೋದೇ ಅದಕ್ಕೆ, ನಾನು ಡಿಪಾರ್ಟ್ಮೆಂಟ್ ರಿಸೈನ್ ಮಾಡಿ ಬಿಟ್ಟು ಬಂದಿರೋದು, ಜನಸೇವೆ ಮಾಡೋದಕ್ಕೆ ಬಂದಿರೋದು, ದೇವರ ಅನುಗ್ರಹದಿಂದ ನಿಮ್ಮಲ್ಲಿ ಆಶೀರ್ವಾದದಿಂದ ನಾನು MLA ಅದೇ. ಈಗ ನಮ್ಮ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತೆ ಇವತ್ತು ನನಗೆ, ಯಾಕಂದರೆ ಇಲ್ಲಿ 35,000 - 38,000 ಮಕ್ಕಳಿದ್ದಾರೆ, 2,000 ಟೀಚರ್ಸ್ ಇದ್ದಾರೆ ಅಂತ ನಮ್ಮ ಗಿರಿಜೇಶ್ವರ ಆಗಲೇ ಹೇಳಿದ್ರು. ಇನ್ನೇನು ಬೇಕು ಅದಕ್ಕಿಂತ ಭಾಗ್ಯ? ಆ ಸ್ಕೂಲ್ ಕಟ್ಟಡಗಳು ಅದು ಲೀಕ್ ಆಗೋದು ಅದು ಬೇರೆ ವಿಷಯ ಬಿಡಿ, ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು ಎಷ್ಟು ಸಾಧ್ಯ. ನಾವು ಅಷ್ಟು ಮಾಡ್ತಾಯಿದ್ವಿ, ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾಕೆ ಆ ಕಡೆ ಗಮನ ಹರಿಸ್ತಾರೆ ನನಗೆ ಗೊತ್ತಿಲ್ಲ.
ಈಗ ನಾನು ಭಾಷಣ ಮಾಡಿ ತುಂಬಕೋಬೇಕ್ರೆ ಅವ್ರಿಗೆ ಎಜುಕೇಶನ್ ಮಿನಿಸ್ಟರ್ ಕೊಟ್ಟರು ಪರವಾಗಿಲ್ಲ, ಅರ್ಥ ಆಯ್ತಾ? ಒಂದು ಸಾರಿ ಮಿನಿಸ್ಟರ್ ಅಂತ ಆದಾಗ ಅದಕ್ಕೆ ಒಂದು ನ್ಯಾಯ ದೊರೆಸ್ಕೊಳ್ಬೇಕು. ಯಾರೇ ಆಗಲಿ, ನಾನೇ ಆಗಲಿ, ನನಗೇನೋ ಒಂದು ಕೊಟ್ಟಾಗ ಅಭಿವೃದ್ಧಿ ನಿಗಮ ಚೇರ್ಮನ್, ಈಗ ಎಕ್ಸೈಸ್ ಮಿನಿಸ್ಟರ್ ಮುಗೀತು. ನಾನು ಬಡವರಿಗೆ ಏನೇನು ಸೌಲಭ್ಯ ಇದೆ, ಏನೇನು ಯೋಜನೆಗಳಿದೆ ಅದನ್ನು ಅವರು ಮುಟ್ಸಿಲ್ಲದ ಸೌಲಭ್ಯ ನಾನು ಯಾಕೆ ಇರಬೇಕಲ್ಲ? ಈಗ ಅದನ್ನು ಅಪ್ರಯೋಜಕ, ಯೂಸ್ಲೆಸ್ ಆಗ್ಬಿಡ್ತೀನಿ. ಅದನ್ನು ಅವರ ಜವಾಬ್ದಾರಿ ಎತ್ಕೊಂಡು ಮಾಡಬೇಕು. ಇಷ್ಟು ನಾವು ಸಂವಿಧಾನದ ಬಗ್ಗೆ ಭಾಳ ವಿವರವಾಗಿ ಸವಿಸ್ತಾರವಾಗಿ ಇಬ್ಬರು ಸ್ಪೀಕರ್ಸ್ ಮಾತಾಡಿದ್ದಾರೆ. ನಮ್ಮ ರಾಮಕೃಷ್ಣ ಅವ್ರು ಗೊತ್ತಲ್ಲ, ಒಂಥರ ಮುಳಬಾಲ್ ಎಕ್ಸ್ಪ್ರೆಸ್ ಇದ್ದಂಗೆ ಚೆನ್ನಾಗಿ ಮಾತಾಡೋದು. ನಮ್ಮ ಮಂಜಣ್ಣವ್ರದ್ದು ಗೊತ್ತು, ಅವರು ಹೇಳಿದ್ವಿ ನಮ್ಮ ಭಾಷಣಕಾರಲ್ಲ ಅಂತಾರೆ ಮಾತಾಡ್ತಾರೆ ಆ ಥರ. ಮಂಜಣ್ಣವ್ರ ಭಾಷಣ ನನಗೆ ಭಾಳ ಸ್ವಾರಸ್ಯಕರ. ಅವರು ಸ್ವಾಮಿ ಅಂತ ಹೇಳಿದ್ದಾರೆ ಅವರಿಗೆ, ಒಳ್ಳೆ ಭಾಷಣಕಾರ ಮಂಜಣ್ಣ ನನಗೆ ಭಾಳ ಇಷ್ಟ. ಅದೇ ಥರ ಪ್ಯಾರಲಲ್ ಆಗಿ ನಮ್ಮ ಆರ್ಕೆನು ಚೆನ್ನಾಗಿ ಮಾತಾಡ್ತಾರೆ. ಲೆಕ್ಚರರ್ಸ್ಗೆ ಭಾಷಣ ಏನು ಕಲಿಸ್ಕೊಡ್ಬೇಕಾಗಿಲ್ಲ, ಅಲ್ಲಿ ಪಾಠ ಮಾಡಿ 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 ಅದನ್ನು ಸ್ವಲ್ಪ ಸೇರಿಸ್ಬಿಟ್ರೆ ಅವ್ರಿಗೆ ಭಾಷಣ ಆಗ್ಬಿಡ್ತಾರೆ. ಈಗ ನಮ್ಮಂತ ನಿಮ್ಮಂತ ಯೋಚನೆ ಮಾಡಿ ಮಾತಾಡಬೇಕು, ಅದೇ ಬಂದೇ ಪ್ರಾಬ್ಲಮ್ ಇರಲಿ. ಈಗ ಅಭಿವೃದ್ಧಿ ವಿಷಯಕ್ಕೆ ಬರೋಣ. ಮುಖ್ಯವಾಗಿ ನೀವೆಲ್ಲ ಹೇಳಿದ್ದೀರಾ ನಮ್ಮ ಮಂಜಣ್ಣಂತೂ ನನ್ನನ್ನು ಆಡಿ ಹೊಗಳ್ಬಿಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ಅಭಾರಿನೋ ಗೊತ್ತಿಲ್ಲ. ಈಗ ಮುಖ್ಯವಾಗಿ ನಮ್ಮ ನಗರದಲ್ಲಿ ಪಾರ್ಕ್ ಇರಲಿಲ್ಲ, 30 ವರ್ಷದಿಂದ ಆಳ್ಬಿದ್ದಿತ್ತು. ಅದು ಮಾಡಬೇಕು ಅಂತ 2 ವರ್ಷದಿಂದಲೇ ನಾನು ಪ್ರತಿಜ್ಞೆ ಮಾಡಿದೆ. ಈಗ ಒಂದು ಹಂತಕ್ಕೆ ಬಂದಿದೆ, ಮುಗಿದಿದೆ. ಅಲ್ಲಿ ಒಂದು ವಾಚ್ ಆ್ಯಂಡ್ ವಾಟ್, ಒಂದು ಗಂಡ ಹೆಂಡತಿ ಬಂದು ಒಂದು ಮನೆ ಪೋರ್ಟಬಲ್ ಏಸಿ ಏರ್ ಕಂಡೀಷನ್ ಮನೆ ತರ್ತಾ ಅಲ್ಲಿ ಇಡ್ತೀವಿ ರೆಡಿಮೇಡ್. ಅದರಲ್ಲೆಲ್ಲ ಇರ್ತದೆ ಟಾಯ್ಲೆಟಿಂದ ಹಿಡಿದು. ಅದು ಬಂದು ಕಾಯ್ತಾ ಇದ್ದೀವಿ, ಆರ್ಡರ್ ಮಾಡಿದ್ವಿ. ಅದು ಬಂದ ತಕ್ಷಣ ಅವ್ರು ಅಲ್ಲಿ ನೋಡ್ಕೊಂಡಿರ್ಬೇಕಲ್ಲ. ಈಗಲೇ ಆ ಕಡೆ ಎಲ್ಲ ಜನ ಕಾಂಪೌಂಡ್ ಹಾಕೊಂಡ್ಬಂದು ಮಾಡಬಾರ್ದು ಮಾಡ್ತಾ ಇದ್ದಾರೆ. ನೋಡಿದೆ ಗ್ಲಾಸು ಬಾಟ್ಲ್ಗಳು ಪೀಸ್ಗಳೆಲ್ಲ ಅದೆಲ್ಲ ಇರಬಾರ್ದು. ಪೊಲೀಸ್ನವ್ರಿಗೆ ಗಿರಿಯವ್ರು ಇಲ್ಲೇ ಅಂತ ಹೇಳ್ತೀನಿ. ಆ ಪಾರ್ಕಿನ 15 ದಿವಸ ಓಪನ್ ಆಗಿದ ತಕ್ಷಣ ನೀವು ಪೊಲೀಸ್ ಪರೇಡ್ ಅಲ್ಲಿ ಪೆಟ್ರೋಲಿಂಗ್ ಮಾಡಿಸಿ 1 ಗಂಟೆ 1.5 ಗಂಟೆ 2 ಗಂಟೆಗೆ ಓಡಾಡಂಗೆ ಮಾಡಿ ಸಾಕು. ಆಮೇಲೆ ನೈಟ್ ಟೈಮ್ ಅಷ್ಟೇ, ಯಾರೋ ಸಿಕ್ಕರೆ ತೊಗೊಂಡೋಗ್ಬಿಟ್ಟು ಓಡಾಡಾಕೊಂಬಿಡಿ. ಯಾವ ಇನ್ಫ್ಲೂಯೆನ್ಸ್ ಇಲ್ಲದಕ್ಕೆ ನಾನು ಹೇಳೋದು ಕೇಳಬೇಡಿ. ಒಂದು 2 ಬಿಟ್ಟ ಮೇಲೆ ಹೇಳಿ ನನಗೆ, ಸರ್ ಹಿಂಗೆ ಬಂದಿದ್ದರು ಸಿಗಾಕೊಂಬಿಟ್ಟಿದ್ದಾರೆ ಹೊರಗಡೆ ಅಂತ ಆ ಥರ ನೇರವಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಪ್ರಚಾರ ಆಗಲಿ, ಇದು ಪಬ್ಲಿಕ್ ಆಸ್ತಿ, ಜನಗಳಿಗೆ ಅನುಕೂಲ ಮಾಡೋದು. ಇವರು ಪ್ರೈವೇಟಾಗಿ ಯೂಸ್ ಮಾಡ್ಕೊಂಡು ರಾತ್ರಿ ಹೋಗಿ ಅಲ್ಲಿ ಕುಡ್ಕೊಂಡು ತಿನ್ನೋದು. ಈಗ ಹೊಸ ಪಾರ್ಕ್ ನಾನು ಹೊಟ್ಟೆ ಹೊಡೆದಕ್ಕೆ ನೋಡಿ ಮೊನ್ನೆ, ಆ ಥರ ಆಗಬಾರ್ದು. ಅದು ಸೆಂಟ್ರಲ್ ಆಯಿತು, ಬರೋ ಬಸ್ ಸ್ಟ್ಯಾಂಡಲ್ಲಿ ಬರೋ ಜನಗಳಿಗೆ ಅನುಕೂಲ ಆಗುತ್ತೆ, ಮಕ್ಕಳಿಗೆ ಅನುಕೂಲ ಆಗುತ್ತೆ, ಮಕ್ಕಳ ಆಟದ ಮೈದಾನ ಇದೆ, ವಯಸ್ಸಾದವರಿಗೆ ವಾಕಿಂಗ್ ಮಾಡೋರಿಗೆ ಅನುಕೂಲವಾಗುತ್ತೆ, ಬೆಳಗ್ಗೆ ಸಾಮಾನ್ಯ ಎಲ್ಲರೂ ವಾಕಿಂಗ್ ಮಾಡ್ತಾರೆ ಆರೋಗ್ಯ ದೃಷ್ಟಿಯಿಂದ. ಇನ್ನೊಂದು, ಇದು ಒಂದು ಕೋಟಿ ಅಷ್ಟೇ ಇದು ವೆಚ್ಚ, ಇದು 3.5 ಕೋಟಿದು ಅವ್ರಿಗೆ ಕೆಲಸ ಪ್ರಾರಂಭ ಮಾಡಿದ್ದೀನಿ ಸೋಮೇಶ್ವರ ಪಾರ್ಕ್ದು. ಅದು ಸುತ್ತಲೂ ಟ್ಯಾಂಕ್ ಬಂಡ್ ಮೇಲೆ ವಾಕಿಂಗ್ ಪಾತ್ ಇರುತ್ತೆ, ಲೈಟಿಂಗ್ ಇರುತ್ತೆ, ಮರಗಿಡ ಇರುತ್ತೆ, ಅಲ್ಲಿ ಹೋಟೆಲ್ ಬರುತ್ತೆ, ಮಕ್ಕಳಿಗೆ ಆಟದ ಮೈದಾನ ಇರ್ತದೆ. ಒಳ್ಳೆ ಅದೊಂದು ಇದಿತ್ತು ಟಾಯ್ಲೆಟ್ ಹಳೆದು, ಅದನ್ನು ಬಿಡಿಸ್ಬಿಟ್ಟಿದ್ದೀವಿ, ಹೊಸ ಟಾಯ್ಲೆಟು ಕಟ್ತಾರೆ. ರೋಡ್ ಸೈಡ್ ಏನು ಬೇಕಾದ್ರೆಲ್ಲ ಪಾರ್ಕಿಂಗ್ ಅನುಕೂಲ ಇರ್ತದೆ. ಅದನ್ನು 6 ತಿಂಗಳಲ್ಲಿ ಮಾಡಿ ಮುಗಿಸ್ತೀವಿ. ಕಂಟ್ರಾಕ್ಟ್ ವಯಸ್ಸಾಗಿದೆ, ಮಂಗಳೂರಿನವ್ರು ಕಂಟ್ರಾಕ್ಟ್ರು, ಅವ್ರಿಗೇನೋ ಕೋವಿಡ್ ಏನೋ ಬಂದಿದೆ ಅಂತೆ, ಶುರು ಮಾಡಿ ಸ್ಟಾಪ್ ಮಾಡಿದ್ದಾರೆ, ಅವ್ರು ಬಿಡಲ್ಲ. ನಾನು ಇದಾದಮೇಲೆ 2 ಕಾರ್ಯಕ್ರಮ ಇದೆ, ಅದಾದಮೇಲೆ ಅವ್ರನ್ನ ಕರೆಸಿ ನಾನು ಮಾತಾಡಿ ಅದೊಂದು ಪ್ಲ್ಯಾನ್ ತೊಗೊಂಡು ಲೇಔಟ್ ಪ್ಲ್ಯಾನು ಹೆಂಗಿದೆ ಅಂತೇಳಿ ಅದು ಅದ್ಲು ಬದಲು ಏನೋ ಚೇಂಜಸ್ ಮಾಡೋದಿದ್ರೆ ನಾವು ನಮ್ಮ ನಗರಸಭೆಯಲ್ಲಿ ಕೂತ್ಕೊಂಡು ನಮ್ಮ ಅಧ್ಯಕ್ಷಗಳಿದ್ದೀನಿ, ನಮ್ಮ ಸ್ಥಾಯಿ ಕಮಿಟಿ ಅಧ್ಯಕ್ಷರವರು ಎಲ್ಲ ಮೆಂಬರ್ಗಳು ಕೂತ್ಕೊಳ್ಳೋಣ. ಯಾಕೆ ನಗರಕ್ಕೆ ಹೊಂದ್ಕೊಂಡಿದೆ, ನಗರಕ್ಕೆ ಸೇರುತ್ತೆ ಅದು, ಅದು ಮೇಂಟೆನೆನ್ಸು ಎಲ್ಲ ನಮ್ಮ ಜವಾಬ್ದಾರಿಗಳು ಬರುತ್ತೆ. ಈ ಪಾರ್ಕ್ ಮೇಂಟೆನೆನ್ಸ್ ಅಷ್ಟೇ 5 ವರ್ಷ ಮೇಂಟೆನೆನ್ಸ್ ಯಾರೋ ಒಬ್ಬರು ಬರೋದಕ್ಕೆ ಕೊಟ್ಬಿಟ್ಟಿದ್ದೀನಿ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಈಗ ರಸ್ತೆಗಳು ಗೊತ್ತಿದೆ ನಿಮಗೆ, ಅನೇಕ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀವಿ. ಇನ್ನು ಉಳಿದಿದ್ದಕ್ಕೆ ಪ್ಲ್ಯಾನಿಂಗ್ ಹೇಳ್ತೀನಿ ಆಮೇಲೆ. ಐಮಾಸ್ ಲೈಟ್ಗಳು 180 ಹಳ್ಳಿಗೆ ಐಮಾಸ್ ಆಗಿದೆ, ಇನ್ನು ಉಳಿದು ನಮ್ಮಲ್ಲೇ 360 ಹಳ್ಳಿ 65 ಹಳ್ಳಿ ಇದೆ. ಇನ್ನು ಉಳಿದ ಹಳ್ಳಿಗೂ ಪ್ಲ್ಯಾನಿಂಗ್ ಆಗಿದೆ, ನಾವು ಆಕ್ಷನ್ ಪ್ಲಾನಲ್ಲಿ ಸೇರಿಸ್ಕೊಂಡಿದ್ದೀವಿ. ನಮ್ಮದು ಅನುದಾನ ಬಂದಿಲ್ಲ ಅಂದ್ರೂ ನಾನು ಕಾಂಟ್ರಾಕ್ಟರ್ ಹೇಳಿದ್ರೆ ಹಾಕಪ್ಪ ಅಂದ್ರೆ ಆಗ್ತಾನೆ ಇದ್ದಾರೆ, ರೆಗ್ಯುಲೈಸ್ ಮಾಡ್ಕೊಳ್ಳೋಣ ಅಂತ. ಅದೇನು ಎಲ್ಲರೂ ಸಾರ್ವಜನಿಕ ಬೇಕಾಗಿರೋದು. ಮಂಜಣ್ಣವ್ರು ಒಂದು ಮಾತಾಡಿದ್ರು, ಅಸೈನ್ಮೆಂಟ್ ಕೊಟ್ಟರೆ ಅದನ್ನ ತೊಗೊಂಡೋಗಿ ಆ ದೀಪದ ಬೆಳಕಲ್ಲಿ ಬಂದು ಕೊಟ್ಟು ಆ ಹುಡುಗ ಹೇಳಿದ್ನಂತೆ, ಸರ್ ನಾನು ಐಮಾಸ್ ಲೈಟ್ ಕೆಳಗಡೆ ಬರ್ದೇ ಅಂತ. ಅದೇ ವಿಶೇಷ ಏನವರು, ಅವ್ರ ಊರಿನಲ್ಲಿ ಬೀದಿ ದೀಪದಲ್ಲಿ, ಅವ್ರ ಮನೇಲಿ ಕರೆಂಟ್ ಇರಲಿಲ್ಲ ಫಸ್ಟು, ಬೀದಿ ದೀಪದ ಕೆಳಗಡೆ ಓದಿದ್ದವರು ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಎಲ್ಲ. ಅದಾದಮೇಲೆ ಅವರು ಮುಂದೆ ಸ್ವಂತ ಬುದ್ಧಿಯಿಂದ ಅವರು ಮೇಧಾವಿಗಳು ಗೊತ್ತಲ್ಲ ಜ್ಞಾನಿಗಳು, ದೇವರು ಕೊಟ್ಟು ಎಲ್ಲರಿಗೂ ಕೊಟ್ಟ ಬ್ರೈನ್ ಎಲ್ಲರಿಗೂ ನಂತರ ಇರ್ತದೆ. ಅವ್ನು ಸತ್ತಾಗ ಆ ಬ್ರೈನ್ ಬೇಕು ಅಂತ ಕೇಳಿದ್ರಂತೆ ನಮ್ಮ ಅಮೆರಿಕನ್ ರಷ್ಯನ್ನವ್ರು, ಬ್ರೈನ್ ಕೊಡಿ ಅಂತ. ವಿಶೇಷ ಏನು ಕೊಟ್ಟಿಲ್ಲ, ಇವರು ಅವರೇ ಬ್ರೈನೇ ತಯಾರು ಮಾಡ್ಬಿಡ್ತಾರೆ ಅಂತ ಜನ. ಅವರು ನಮಗಿಂತ ಭಾಳ ಫಾರ್ವರ್ಡ್ ಇದೆ ರಷ್ಯಾ ಆ್ಯಂಡ್ ಅಮೆರಿಕ. ನಮ್ಮದು ಒಂದು ಕಾಲದಲ್ಲಿ 7th ಫಾರ್ವರ್ಡ್ ಕಂಟ್ರಿ ಅಂತ ಹೇಳ್ತಾರೆ, ಈಗ 8ನೇ ಫಾರ್ವರ್ಡ್ ಕಂಟ್ರಿ ನನಗೆ ಗೊತ್ತಿಲ್ಲ. ನಾವಂತೂ ಎಲ್ಲದರಲ್ಲೂ ಇದ್ದೀವಿ, ಏನೋ ಏರ್ಫೋರ್ಸ್, ಡಿಫೆನ್ಸ್, ನೇವಿ ಎಲ್ಲದರಲ್ಲೂ ಸಾಕಷ್ಟು ನಾವು ಪ್ರತಿಸ್ಪರ್ಧಿಗಳಾಗಿದ್ದೀವಿ, ಯಾರಿಗೇನು ಹೆದರಬೇಕಾಗಿಲ್ಲ. ಎಲ್ಲ ರಂಗದಲ್ಲೂ ನಾವು ಇಂಡಿಪೆಂಡೆನ್ಸ್ ಬಂದಮೇಲೆ, ರಿಪಬ್ಲಿಕ್ ಡೇ ಆದಮೇಲೆ ಎಲ್ಲದರಲ್ಲೂ ಸಾಧನೆ ಮಾಡಿದ್ದೀವಿ. ಇಂಡಿಯಾ ಅಂದರೆ ಎಲ್ರಿಗೂ ಭಯ ಇದೆ, ಏನು ಅಷ್ಟೀ ಜನ. ನಮ್ಮ ಪ್ರಧಾನಮಂತ್ರಿಗಳು ಅಷ್ಟೇ, ಭಾಳ ಬುದ್ಧಿವಂತರು, ಮೇಧಾವಿಗಳು, ಅವ್ರ ಅನುಭವ ಇದೆ. ಯಾವಾಗಲೂ ಜನಗಳ ಬಗ್ಗೆ ಚಿಂತನೆ, ದೇಶದ ಬಗ್ಗೆ ಚಿಂತನೆ, ಏನು ಕೊಡಬೇಕು ನಿಮಗೆ ಸೌಲಭ್ಯಗಳನ್ನ ಅನೌನ್ಸ್ ಮಾಡ್ತಾರೆ, ಕೊಡ್ತಾನೆ ಇದ್ದಾರೆ. ರಾಜಕೀಯ ಬೇರೆ, ರಾಜಕೀಯ ಮಾತಾಡೋದು ಬೇಡ. ಪ್ರಧಾನಮಂತ್ರಿ ಆದರೆ ಪ್ರಧಾನಮಂತ್ರಿ ಒಬ್ಬರೇ, ಅವರು
ಯಾವುದೇ ಪಕ್ಷ ಆಗಲಿ ಅವ್ರು ಗೌರವಿಸಬೇಕು. ಅವ್ರ ಫೋಟೋ ಯಾಕೆ ಹಾಕ್ತೀವಿ ಅಂದರೆ ನಾವೆಲ್ಲ ಕಡೆ ಪ್ರಧಾನಮಂತ್ರಿ ಸ್ಕೂಲಲ್ಲಿ ಇದರಲ್ಲಿ ಇದು ಅದಿದೆ, ಅದು ಗೌರ್ಮೆಂಟ್ ಡಿಕ್ಲೇರ್ಡ್. ಅದು ಆ ಥರ ಎಲ್ಲರದ್ದು ಹಾಕ್ತೀವಿ ಅನ್ನೋ ಫೋಟೋ ದೇಶಕ್ಕೆ ಪ್ರಧಾನಿ ಅಂದಮೇಲೆ ಮುಗಿದೋಯ್ತು, ಅಲ್ಲಿ ಪಕ್ಷ ಬರಲ್ಲ. ಅಂತ ನರೇಂದ್ರ ಮೋದಿಯವರು ನಮ್ಮ ದೇಶನ ಮುನ್ನಡೆಸಲು ಹೋಗ್ತಾ ಇದ್ದಾರೆ. ಅಂಥವರಿಗೆ ನಾವು ನಮ್ಮ ಕೈಲಾದ ಮಟ್ಟ ತಾಲೂಕು ಮಟ್ಟದಲ್ಲಿ ನಾವೇನು ಮಾಡಬೇಕು ಅದು ಮಾಡೋಣ, ಜಿಲ್ಲಾ ಮಟ್ಟದಲ್ಲಿ ಮಾಡೋರು ಅವ್ರು ಮಾಡಲಿ, ರಾಜ್ಯ ಮಟ್ಟದಲ್ಲಿ ಕೆಲಸಗಳಾಗಲಿ, ಅಭಿವೃದ್ಧಿ ಕೆಲಸಗಳು, ಸಾಧನೆಗಳಾಗಲಿ. ಈಗ ಕೊನೆಯದಾಗ ಒಂದು ಹೇಳೋದು, ಇಲ್ಲಿ ಜನ ಇಲ್ಲ ಕೇಳೋರು, ಆದರೆ ನಮ್ಮ ಅಧಿಕಾರ ಕೇಳಿಸ್ಕೊಳ್ಳಿ ಅಂತ ಮಾತಾಡಬೇಕಷ್ಟೇ. ನಮ್ಮ ಇನ್ನು ಈಗ ಈ ಸಾರಿ 100 ಕೋಟಿ ರೂಪಾಯಿ ಬರ್ತಾ ಇದೆ, 25 ಕೋಟಿ PWDಗೆ, 25 ಕೋಟಿ ZBಗೆ, 2 ಕೋಟಿ ದೇವಸ್ಥಾನಗಳಿಗೆ. ಅದಾಯಿತು, CM ಚೀಫ್ ಮಿನಿಸ್ಟರ್ನ ಕ್ಲಿಯರ್ ಆಯಿತು, ಆದೇಶ ನಾಳೆ ಬರ್ಬೋದು ಮೋಸ್ಟ್ಲಿ, ಅದು ರಜೆ ಅಲ್ಲ ನಾಳೆ. ಆಮೇಲೆ ಈ 30 ಕೋಟಿ ನಗರೋತ್ಥಾನಕ್ಕೆ ಬಂದಿದೆ, ಆಮೇಲೆ 10 ಕೋಟಿ ಮತ್ತೆ PWD ಟೆಂಡರ್ ಆಗಿದೆ, SCPTSBದು ಅದೊಂದು 7 ಕೋಟಿ, ಎಲ್ಲ ಒಂದು 100 ಕೋಟಿ ಕಾಸಾಗುತ್ತೆ. ಈಗ ಅದಿನ್ನೂ ಇಲ್ಲ, ಇಂಪ್ಲಿಮೆಂಟ್ ಮಾಡಬೇಕೀಗ ಈ ವರ್ಷದಲ್ಲಿ, ಇದು ಎಲೆಕ್ಷನ್ ಇಯರ್. ಇದನ್ನು ಮಾಡಿದ್ರೆ ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗುತ್ತೆ, ಎಲ್ಲ ರಸ್ತೆಗಳಲ್ಲೂ ಮೋಟ್ರ್ಗಳು ಓಡಾಡೋಕ್ಕಾಗಲಿ, ಜನ ಓಡಾಡೋಕ್ಕಾಗಲಿ ಏನು ತೊಂದರೆ ಇಲ್ಲ. ಯಾವುದಾದ್ರೂ ಬಿಟ್ಟಿದ್ರೆ ಪಟ್ಟಿ ನನ್ನ ಬಂದು ಕೊಡಿ ಅಂತ ಸೇರಿಸಿ, ಏನೋ ಒಂದು ಯಾವುದೋ ಒಂದು ಅನುದಾನದಲ್ಲಿ ನಾನು ಮಾಡ್ಕೊಡ್ತೀನಿ, ರಸ್ತೆಗಳು ಪ್ರಾಮುಖ್ಯತೆ ಕೊಡೋಣ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಎಲ್ಲೆಲ್ಲಿ ಮಕ್ಕಳಿಗೆ ತೊಂದರೆ ಇದೆ ಅಲ್ಲೆಲ್ಲನೂ ನಾನು ಡಿಪೋಮೇ ಕರೆಸಿ ಹೇಳಿದ್ದೀನಿ. ಎಲ್ಲ ಕಡೆ ಬಸ್ಸುಗಳು ಓಡಾಡ್ತಾ ಇದೆ, ಒಂದು ಬಸ್ ಈ ಕಡೆ ಹೋಗಬೇಕು, ಒಂದು ಬಸ್ ಈ ಕಡೆ ಬರಬೇಕು, ಮಕ್ಕಳು ಪಿಕಪ್ ಮಾಡಬೇಕು. ಆ ಟೈಮಿಂಗ್ಸ್ ನಾನೇ ಹೇಳಿದ್ದೀನಿ. ಬಸ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ರು ನಮ್ಮ ಗಿರಿಜೇಶ್ವರರು ಹೇಳ್ಬೋದು, ಬೇಕಾದ್ರೆ ಮಕ್ಕಳನ್ನ ಫೀಡ್ಬ್ಯಾಕ್ ತೊಗೊಂಡು ನೀವು ಹೆಡ್ ಮಾಸ್ಟರ್ಗೆ ಹೇಳ್ಬಿಡಿ ತೊಂದರೆ ಇದೆ ಅಂದರೆ ನಾನು ಬಸ್ಗಳ ಅರೇಂಜ್ಮೆಂಟ್ಸ್ ಇನ್ನು ಮತ್ತಷ್ಟು ಮಾಡಿಸ್ಕೊಡ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತಿದೆ, KSRTC BMTC ಇದು ಹಿಂಗೆ ಲಾಸ್ ನಡೀತಾ ಇದೆ, ಅದು ಸರ್ಕಾರನೇ ದುಡ್ಡು ಕೊಡ್ತಾ ಇದ್ದಾರೆ, ಅರ್ಧದ ಸಂಬಳ ಕೊಡ್ತಾ ಇದ್ದಾರೆ. ಅದರಿಂದ ಅದನ್ನು ಸೌಲಭ್ಯನ ಉಪಯೋಗಿಸ್ಕೊಳ್ಳೋಣ. ನಾವ್ಯಾಕೆ ವಂಚಿತರಾಗಬೇಕು? ಏನು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಇರೋದು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ. ಅದು ನಮಗೆ ಹೇಳಿದ್ರೆ ನಾನು ಮಾಡ್ತೀನಿ. ಈಗ ನನಗೆ ಫೀಡ್ಬ್ಯಾಕ್ ಬಂದರೆ ಯಾವುದೇ ಫೀಲ್ಡ್ ಆಗಲಿ ಅದು ನಾನು ಮಾಡ್ತೀನಿ. ನಮ್ಮ ತಹಸೀಲ್ದಾರ್ ಹೇಳಿದ್ರು, ಸರ್ ಆಫೀಸ್ ನಮ್ಮ ಮೀಟಿಂಗ್ ಅಲ್ಲೇ ಸರಿ ಇಲ್ಲ ಮಾಡಲ್ಲಂತ, ನಮ್ಮ ನಾನು ಅವದೇ ಒಳ್ಳೆ ನಿಮಗೆ ಮಾಡರ್ನೈಸ್ಡ್ ಕಾನ್ಫರೆನ್ಸ್ ಹಾಲ್ ಮಾಡ್ಕೊಡ್ತೀನಿ, ಹೆಂಗೆ ಏನು ಅಂತ ನಾನು ನಿಮ್ಗೆ ಹೇಳಲ್ಲ, ಮಾಡಬೇಕು. ಆಮೇಲೆ ಇದು ಈ ಡೈರೆಕ್ಷನ್ ಸರಿ ಇಲ್ಲ, ಸೌತಲ್ಲಿದೆ ನಿಮ್ಮ ಎಂಟ್ರೆನ್ಸು, ಅದಕ್ಕೆ ತಹಸೀಲ್ದಾರ್ ಆಫೀಸಲ್ಲಿ ಆಗಾಗ ಸ್ವಲ್ಪ ಸಣ್ಣ ಪುಟ್ಟ ಅವ್ರು ಬಂದು ಬಾಬಾ ಹೇಳೋದು ಗಲಾಟ. ಸದ್ಯಕ್ಕೆ ನೀವು ಬಂದ್ಮೇಲೆ ನಿಂತಿದೆ, ನೀವೊಂದು ಸ್ವಲ್ಪ ಯಾರೋ ಹೇಳಿದಾಗಲೇ ಖಡಕ್ ಅದಕ್ಕಾಗಿದೆ ಅಂತ, ಖಡಕ್ ನಂಗೆ ಖಡಕ್ ಆಗಿ ಹೋಗ್ಬೇಕು, ನೀವು ಯಾವತ್ತೂ ವೀಕ್ ಆಗಬೇಡಿ. ಆ ಡೈರೆಕ್ಷನ್ ಆ ಕಡೆ ಕಾಂಪೌಂಡ್ ಓಡಿಸಿದ್ದೀನಿ, ಅದು ವಿಧಾನಸೌಧ ಎಂಟ್ರೆನ್ಸ್ ಮೇನ್ ಹಾಕಿದೆ, ಸೌತ್ ಇದೆ, ಅದಕ್ಕೆ ವಿಧಾನಸೌಧದಲ್ಲಿ ಚೆನ್ನಾಗಿ ಕಾರ್ಯ ಚಟುವಟಿಕೆ ಚೆನ್ನಾಗಿ ನಡೀತವೆ. ಅದನ್ನು ಆದಷ್ಟು ಬೇಗ ಇನ್ನೊಂದು 2 ತಿಂಗಳಲ್ಲಿ ಆ ಕಡೆ ಎಂಟ್ರೆನ್ಸ್ ಮಾಡಿ ಮಾಡೋಣ. ಬಿಲ್ಡಿಂಗ್ ಯಾವುದು ಅನಾಥ ಕಟ್ಟಿದ್ದಾರೆ, ಸಾಯಿ ಸಮಿತಿ ಅಧ್ಯಕ್ಷರು ನಮ್ಮ ನಗರಸಭೆ ಅಧ್ಯಕ್ಷ ಇಬ್ಬರು ಹೋಗಿ ಆ ಬಿಲ್ಡಿಂಗ್ನ ಅಂತ ಮಾತಾಡಿ ವಾರ್ನ್ ಮಾಡಿ ಬಿಲ್ಡಿಂಗ್ ಬಿಡಿಸ್ಬಿಡಿ, ಆ ಕಡೆ ಸ್ವಲ್ಪ ಪಾರ್ಕಿಂಗ್ ಮಾಡೋಣ. ನಮ್ಮ DYSP ಆಫೀಸ್ ಕಡೆ ಒಂದು ಒಳ್ಳೆ ದೊಡ್ಡ ಬೋರ್ಡ್ ಹಾಕೋಣ, ಅವಾಗ ಒಂದು ಲುಕ್ ಬರುತ್ತೆ ಅದಕ್ಕೆ, ಅದು ತಹಸೀಲ್ದಾರ್ ಆಫೀಸ್ ಅನ್ಸಲ್ಲ ಈ ಕಡೆಯಿಂದ ಹೋದರೆ ಅಲ್ವಾ, ಅದು ಈ ಫ್ರಂಟಲ್ಲಿ ಕಾಣಬೇಕು, ಎಲಿವೇಶನ್ ಚೆನ್ನಾಗಿರ್ಬೇಕು, ಈ ಥರ ಮಾಡಿ. ಆಮೇಲೆ ಈ ಸಬ್ಮಿಷನ್ ಆಫೀಸು ಅಷ್ಟೇ, ಮಳೆ ಬಂದು ಸೋರುತ್ತೆ, ರೆಕಾರ್ಡ್ಸ್ ಎಲ್ಲ ಹಾಳಾಗೋಗ್ತಾ ಇದೆ. ತಾಲೂಕು ಮಟ್ಟ ಅಧಿಕಾರಿಗಳು ಇಷ್ಟೇ ಹೇಳೋದು, ನೀವು ನಿಷ್ಠೆಯಿಂದ ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿ. ಜನ ಡೈಲಿ ನಾನು ಬಂದರೆ ಒಂದು 100 ಅಪ್ಲಿಕೇಶನ್ ತರ್ತಾರೆ, ಅದ್ರ ಮೇಲೆ ನಾನು ಬದುಕಳಿಸ್ತೀನಿ. ಅದನ್ನು ನೀಟಾಗಿ ನೋಡಿ ಅಟೆಂಡ್ ಮಾಡಿ, ಯಾಕಂದರೆ ಜನಗಳನ್ನ ಅಟೆಂಡ್ ಮಾಡಿ ಖುಷಿಯಾಗ್ಬಿಡ್ತಾರೆ. ಆಮೇಲೆ ಬೇಗ ಆನ್ಸರ್ಸ್ ಕೊಡಬೇಡಿ, ಯಾರೋ ಬಡವರು ಬರ್ತಾರೆ, ಅನಕ್ಷತ್ರ ಬರ್ತಾರೆ, ಬರವಣಿಗೆ ಎಷ್ಟೋ ಸರಿ ನಮ್ಮ ಆಫೀಸಲ್ಲಿ ನಾವು ಬರ್ಕೊಡ್ತೀವಿ, ಬರೆದು ನಾನೇ ನಮ್ಮ PA ಬರೆಸಿ ನಾನೇ ರೆಫರ್ ಮಾಡ್ತೀನಿ ಅಧಿಕಾರಿಗಳಿಗೆ. ಅದನ್ನು ಆದಷ್ಟು ಅಟೆಂಡ್ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ ಅಷ್ಟೇ, ಇತ್ತೀಚೆಗೆ ಗಲಾಟೆಗಳು ಸಣ್ಣ ಪುಟ್ಟದು ಈ ದಾಯಾದಿಗಳು ಅಣ್ಣತಮ್ಮರದು ವಿಪರೀತ ಆಗಿದೆ ಊರುಗಳಲ್ಲಿ. ಆ ಬೋರ್ ಹಾಕೋದಕ್ಕೆ ಆ ಪಾರ್ಟಿ ಬಿಡಲ್ಲ, ಈ ಪಾರ್ಟಿ ಒಂದು ಬಿಡಲ್ಲ, ಏನು ಮಾಡೋಣ ಅವ್ರಿಗೆ? ಅಲ್ಲೊಂದು ಸ್ಕೂಲ್ ರಿಪೇರಿ ಮಾಡೋಣ ಅಂತ ಹೋದ್ರೆ ಬಂಬ್ ಸಂದರ್ಭದಲ್ಲಿ ಅವ್ನು ಟ್ರೆಂಚ್ ಹೊಡೆದ್ಬಿಟ್ಟವನೆ, ಆ ಮೆಟೀರಿಯಲ್ ತೊಗೊಂಡೋಗ್ಬಾರ್ದು ಅಂತ. ಏನು ಜನ ಬುದ್ಧ, ನಾಗರಿಕರು ಇರಲ್ಲ, ಅನಾಗರಿಕರು ಇರಲ್ಲ, ಈ ಥರ ಆದರೆ ಯಾರು ಬಿಟ್ಬಿಟ್ಟು 100 ಇನ್ನೂರು ಜನ ವ್ಯಾನ್ ತೊಗೊಂಡು ತುಂಬ್ಕೊಂಡು ಒಳಗಡೆ ಹಾಕ್ಬಿಟ್ಟು. ಆಮೇಲೆ ನೋಡೋಣ, ಅದು ಈ ಬೊಮ್ಮಸಂದ್ರೆ ಭಾರಿ ಕಾಟ ಆಗ್ಬಿಟ್ಟಿದೆ ಅವ್ರಿಗೆ, ಸರಿನೇ ಹೋಗಲ್ಲ. ಒಂದು 2 ಊರಿದೆ ನಮ್ಮ ತಾಲೂಕಲ್ಲಿ, ನಾನು ಈಗ 3-4 ವರ್ಷ ಹತ್ತತ್ರ ನಾನು ಬಂದಿಲ್ಲಿ MLA ಆಗಿ, ಎಲ್ಲ ಗಮನಿಸಿದ್ದೀನಿ. ಈ 365 ತಾಲೂಕು ಹಳ್ಳಿಗಳಲ್ಲಿ ಈ 2 ತಾಲೂಕು ಸ್ವಲ್ಪ ರಗಡೆ ತಾಲೂಕುಗಳಿದ್ದಾವೆ, ಅದನ್ನು ಸರಿ ಮಾಡಲೇಬೇಕು. ಚೆನ್ನಾಗಿರೋ ತಾಲೂಕಿನ ಹಳ್ಳಿನ ಸರಿ ಮಾಡೋ ಪ್ರಯೋಜನ ಇಲ್ಲ, ಇಂಥ ರಗಡೆ ತಾಲೂಕನ್ನ ಸರಿ ಮಾಡಬೇಕು. ಅದಕ್ಕೆ ನನಗೆ ಸಪೋರ್ಟ್ ಬೇಕು, ಒಳ್ಳೆಯದು ಜ್ಞಾನಿಗಳು ಯಾರಾದರೂ ನಿಮ್ಮಂತರಿದ್ದರೆ, ನಾಗರಿಕರು ನನಗೆ ಸಪೋರ್ಟ್ ಮಾಡಿದ್ರೆ ನಾನೇನು ಬೇಕಾದ್ರೆ ಮಾಡೋಕ್ಕಿದ್ದೆ. ಅದಕ್ಕೆ ಪೊಲೀಸ್ ಇಲಾಖೆ ಕೈ ಜೋಡಿಸ್ಬೇಕು. ನಾವೇನಿಲ್ಲ, ವಿತಿನ್ ದ ಫ್ರೇಮ್ವರ್ಕ್ಸ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇವನ್ ಇಂಪೋಸ್ ರೂಲ್ಸ್ ಅಂದೆ, ಹಿಂಗಿದೆ ಕಾನೂನು, ಹಿಂಗೆ ಹೇಳುತ್ತೆ. ನೀವು ಹಿಂಗೆಲ್ಲ ಅಡ್ಡಿ ಬರೋಂಗಿಲ್ಲ, ಬಂದರೆ ಇಟ್ ಇಸ್ ಅನ್ ಅಫೆನ್ಸ್, ವಿಕೆಟ್ ಬುಕ್ ಎ ಕೇಸ್, FIR ಎತ್ತಿಸ್ಬೇಕು ಅವ್ರಿಗೆ. ಏನು ಆಟ ತಿಳ್ಕೊಂಡ್ಬಿಟ್ಟಿದೆ ಇವರು. ಇನ್ನು ಇನ್ನು ಕೆಲವು ಕಡೆ ಏನು ಅದು ಹೇಳೋದು, ಎಮ್ಎಲ್ಎ ವಾಳೆ ಮುಚ್ಚಿದೆ, ವಾಳೆ ಮುಚ್ಚಿದೆ, ಏನು ಅರ್ಥ ಮಾಡ್ಕೋಬೇಕು. MLA ಇದೆ, ಏನಿದೆ ಅವ್ರ ಪದವಿ ಏನು, ಅವರ ಒಂದು ಅಧಿಕಾರ ಏನು, ಅವ್ರ ಅಧಿಕಾರ ವ್ಯಾಪ್ತಿ ಏನಿದೆ, ಜನ ಯಾಕೆ ನಮ್ಮ ಹತ್ರ ಬರ್ತಾರೆ, ಕಷ್ಟ ಸುಖಕ್ಕೆ ಬರ್ತಾರೆ, ಅವ್ರ ಕಷ್ಟಗಳು ಎಪ್ಪಳಿಗೆ ಬರ್ತಾರೆ, ಅದನ್ನು ಪರಿಹರಿಸೋದು ನಮ್ಮ ಕೆಲಸ. ಓಟ್ ಹಾಕಿರ್ತಾರೆ, ಕೇಳ್ತಾರೆ ಅಧಿಕಾರಿಗಳು, ಅವ್ರು ನಮ್ಮ ಡೈರೆಕ್ಷನ್ನ ಅವ್ರಿಗೂ ಅಷ್ಟೇ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಬಡಬಗ್ಗರಿಗೆ ಹೆಚ್ಚಿಗೆ ಅದು ಈಗ ನೀರು ತೊಂದರೆ ಇಲ್ಲ, KC Valley ಬಂದಿದೆ, ನೀರಿನ ತೊಂದರೆನಾ? ಈಗ 33 ಕೆರೆ ತುಂಬಿದ್ವಿ, ಉಳಿದ ಕೆರೆಗಳು ಮಳೆಯಿಂದ ಅವೇ ತುಂಬ್ಕೊಂಡ್ಬಿಟ್ಟಿದ್ದಾವೆ.
ಇನ್ನ 33 ಕೆರೆದು ಸೆಕೆಂಡ್ ಫೇಸ್ ಮನೆ ಕಂಟ್ರಾಕ್ಟರ್ಗೆ ಅವಾರ್ಡ್ ಆಗ್ತಾ ಇದೆ, ಟೆಂಡರ್ ಆಗಿದೆ. ಉಳಿದ ಕೆರೆಗಳಿಗೆ ಎಲ್ಲಿ ಗಿಫ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು ಕೆಜಿಎಫ್ ರೋಡಲ್ಲಿ ಒಂದು 9 ಕೆರೆ ಬಲ್ಲ ಕಡೆ ತುಂಬಬೇಕು ಅಂತ ಹೇಳಿದೆ, 9 ಅದಕ್ಕೆ ಅದ್ದಾಮ್ ಕೆರೆ. ಅದು ನಾನು ಕೊಟ್ಟರೆ ಕೆ ಸಿ ಅಲ್ಲಿ ಮೀಟಿಂಗ್ ಕರೆದಿದ್ದೆ ನಾಳೆ ಬೆಂಗಳೂರಲ್ಲಿ, ಅದನ್ನು ಸೇರಿಸೋಣ. ಎಲ್ಲ ಕೆರೆಗಳು 300 ದಿವಸ ನೀರಿದ್ದರೆ ನಮ್ಮದು ಮಲೆನಾಡು, ಅದೇ ಮಲೆನಾಡು. ನಮ್ಮ ಗಿರಿಯವರು ಚಿಕ್ಕಮಗಳೂರಿನವರು ಆ ಥರ ಮಾಡ್ಬಿಡೋಣ ನಮ್ಮ ಮುಳ್ಬಾಗಲನ್ನ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸಗಳಿವು. ನಂಗೆ ಕೊಟ್ಟರೆ ಸಾಕು ಡೀಟೇಲ್ಸ್, ಇನ್ನು ಉಳಿದು ನಾನು ಟೆಕ್ನಿಕಲ್ ಎಲ್ಲ ನಾನು ನೋಡ್ಕೊತೀನಿ, ಕಾಂಟ್ರಾಕ್ಟರ್ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ನಾನು ಒಬ್ಬ ಇಂಜಿನಿಯರ್ ಆಗಿ ಕಾಂಟ್ರಾಕ್ಟರ್ ಜೊತೆಯಲ್ಲಿ ನಾನು ಬೆಳೆದಿರೋದು ನೋಡ್ಕೊಂಡು ಕೆಲಸಗಳು ಮಾಡಿಸ್ಕೊಂಡು ಡಿಪಾರ್ಟ್ಮೆಂಟ್ಗಳಲ್ಲಿ. ಅದೇ ನನ್ನ ಎಕ್ಸಿಕ್ಯೂಷನ್ನು ಅವೆಲ್ಲ ನನಗೇನು ಅಷ್ಟು ಕಷ್ಟ ಆಗಲ್ಲ. ನಾನು ಉಪಯೋಗಿಸಬೇಕು ಎಷ್ಟಾಗುತ್ತಷ್ಟು ನನಗೆ ಹೇಳಬೇಕು ಇಂಥ ಕೆಲಸ ಆಗಬೇಕು. ನನ್ನ ಆದ್ಯತೆ ಕೆ ಸಿ ವ್ಯಾಲಿ ಕೆರೆಗಳು ತುಂಬಬೇಕು, ಕೆರೆಗಳು ಅವ್ರು 360 ದಿವಸ ಬೆಳೆ ಬೆಳಿಬೇಕು, ದನಕರುಗಳಿಗೆ ನೀರು ತೊಂದರೆ ಆಗಬಾರ್ದು. ಒಂದು ಆಮೇಲೆ ಇಂಡಸ್ಟ್ರಿ ಏರಿಯಾ ಸ್ಯಾಂಕ್ಷನ್ ಆಗಿದೆ, 1500 ಎಕರೆಯಲ್ಲಿ ಫಸ್ಟು ಅರ್ಧ ಮಾಡಿ ಅಂತ 750 ಎಕರೆ ಕೊಟ್ಟಿದ್ದಾರೆ. ಸರ್ವೆ ಕರ್ತ ಮುಗಿದಿದೆ, ಇನ್ನೊಂದು 20% ಸರ್ವೆ ಕೆಲಸ ಉಳಿದಿದೆ. ನಮ್ಮ ತಹಸೀಲ್ದಾರರು ಇದು ಎಡಿ ಎಲ್ಲ ಕರೆಸಿ ನಾನು ಮೀಟಿಂಗ್ ಮಾಡಿದ್ದೀನಿ, ಆರ್ ಐ ಸುಬ್ರಹ್ಮಣ್ಯವ್ರನ್ನ ಕರೆಸಿ ಅವ್ರು ಮುತುವರ್ಜಿ ವಹಿಸಿ ಕಂಪ್ಲೀಟ್ ಎಲ್ಲ ಸರ್ವೆ ಮುಗಿದ ಮೇಲೆ ಹೇಳಿದರೆ ನಾನು ಸೀನಿಯರ್ ಲ್ಯಾಂಡ್ ಅಕ್ವಿಷನ್ ಆಫ್ KDB DC KDB ಎಲ್ಲನೂ ಕರಿತೀನಿ. ಅದನ್ನು ಈ ಪಿನ್ ನಂಬರ್ದಿರೋದು, ಆಮೇಲೆ ಬಗರುಕುಮಲ್ ಅಲಾಟ್ ಮಾಡಿರೋದು, ಡಿಸ್ಕ್ರಿಪೆನ್ಸಿಗಳು ಎಲ್ಲ ಸೆಟ್ ಮಾಡೋದಕ್ಕೆ ದಾರಿ ಇದೆ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದ್ದೇ ಇದೆ. ಅದಾಗಲ್ಲ ಯಾರು ಹೇಳಿದಂತೆ ಅವ್ರ ಹೆಸರು ಹೇಳ್ತಾರೆ, ಅದು ಬಗರುಕುಮ್ ಇದೆ, ಅಲ್ಲಿ ಪಿನ್ ನಂಬರ್ ಇದೆ, ಅದೇ ಹಂಗ ಅದು ಬೇರೆ ಇಂಡಸ್ಟ್ರಿ ಬೇರೆ ಊರುಗಳಲ್ಲಿ ಹೆಂಗಾಗ್ಬಿಡುವ ಆಟೋಮೆಟಿಕ್ ಮಾಯಾ ಮಂದ್ರದ ಆಗ್ಬಿಡುವಾ. ಮಾಡ್ಬೇಕು, ಅಪ್ಲೈ ಮಾಡ್ಬೇಕು ಮೈಂಡ್. ನಾವು ತಹಸೀಲ್ದಾರ ತಲೆ ಕೆಡಿಸ್ಬೇಕು, ಏಡಿ ಎಲ್ಲ ತಲೆ ಕೆಡಿಸ್ಬೇಕು, ನಮ್ಗೆ ಹೇಳ್ಬೇಕು ನಾವು ಇದ್ದೀವಲ್ಲ ಸಾಲ್ವ್ ಮಾಡೋಕ್ಕೆ. ಏನು ಕಷ್ಟ, ಈಗ ಒಳ್ಳೆ ಡಿ ಸಿ ಬಂದಿದ್ದಾರೆ ವೆಂಕಟರಾಜ್ ಅವರು, ಯಂಗ್ಸ್ಟರ್ ಡೈನಮಿಕ್ ಮ್ಯಾನ್. ಸೊ ನಮಗೆ ಒಳ್ಳೆ ತಹಸೀಲ್ದಾರ್ ಬಂದಿರೋದ್ರಿಂದ ಈಗ ಹೊಗಳೋದು ಬೇಡ ಅಂತ ಅಂದ್ಕೊಂಡಣ. ಈ ಥರ ಬಂದಿದ್ದಾರೆ ಎಲ್ಲರೂ ಪರವಾಗಿ ಒಳ್ಳೆ ಅಧಿಕಾರಿ ಅಂತಾರೆ, ಇಂಥದ್ದೆಲ್ಲ ಮಾಡಿ ತೋರಿಸ್ಬೇಕಲ್ಲ ಅವರು. ನಮ್ಗೆ ಹೆಚ್ಚಿನ ಕೆಲಸ ಕೊಡ್ಬಾರ್ದು, ತಹಸೀಲ್ದಾರ್ ಮಾಡಿದ್ರೆ ನಮ್ಗೆ ಕೆಲಸ ಕಡಿಮೆ ಆಗ್ಬೇಕು. ನಮಗೆ ಅಷ್ಟು ಹೇಳ್ದ, ಅದೊಂದು ಸೂಚನೆ ಅಂತ ಹೇಳಿ ತಿಳ್ಕೊಂಡು ಈಗ ಏನೇ ಆಗಲಿ ಗಲಾಟೆ ಆಗಿಲ್ಲ ಪೀಸ್ ಇರ್ಬಾರ್ದು, ಆಮೇಲೆ ಅನಾವಶ್ಯಕವಾಗಿ ಅನ್ಟಚಬಲ್ಟಿ ಕೇಸ್ ಹಾಕ್ಬಾರ್ದು. ನಮ್ಮ ಡಿವೈಸ್ ಮೇಲೆ ವೇದಿಕೆ ಮೇಲೆ ಹೇಳ್ತೀನಿ, ಪ್ರಯೋಜನ ಇಲ್ಲ ಅದರಲ್ಲಿ. ಅವ್ನ ಪಾಪ ಎಸ್ ಸಿ, ಅವ್ನು ದುಡ್ಡು ಇರಲ್ಲ, ನಾಲೆಜ್ ಇರಲ್ಲ, ಎತ್ ಕಟ್ಬಿಡ್ತಾನೆ ಯಾರೋ ಒಬ್ಬನು, ಪುಸ್ಲಾಯಿಸ್ಬಿಡ್ತಾನೆ. ಏಯ್ ಪೋರ ಕಂಪ್ಲೇಂಟ್ ಈ ಪೋರ, ನಾನು ತಿಟ್ಟರೆ ಎಟ್ಲ ಇಟ್ಲ ನೀ ಈ ಪೋರ. ಇವನು ಸಾಯಂಕಾಲ ಎಲ್ಲ ಹೋಗಿದ್ದಾನೆ, ತಲೆ ಕೆಟ್ಟು ಬಂದು ಪೊಲೀಸ್ ಸ್ಟೇಷನ್ ಬಂದ್ಬಿಡ್ತಾನೆ. ಲಾಸ್ಟ್ಗೆ ಇವ್ದೊಂದು ಕತೆ, ನಮ್ದೊಂದು ಕತೆ, ಸ್ಟೇಡಿಯಂ ಕತೆ ಹೇಳ್ತೀನಿ ಲಾಸ್ಟ್ಗೆ, ಯಾವುದು ಬಿಡಲ್ಲ ನಾನು. ಹೀಗಾಗಿ ಅಂಟಚಪ್ಟೇಷನ್ ಸ್ವಲ್ಪ ಸೂಕ್ಷ್ಮ ಅವೆಲ್ಲ, ಸುಮ್ಮನೆ ಏನೋ ಒಂದು ಅದರ ಸಂವಿಧಾನದಲ್ಲಿ ಕಾನೂನು ಅಡಿಯಲ್ಲಿ ಅಂಟಚಬಿಲ್ಟಿ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋದು, FIR ಹಾಕೋದು ಇವೆಲ್ಲ ಇದೆ. ಅದನ್ನು ಸುಮ್ಮನೆ ಆಟಕ್ಕೆ ಬಳಸ್ಕೋಬಾರದು. ಸೀರಿಯಸ್ ಇದ್ದರೆ ನಿಜ ಇದ್ದು ಭಾಳ ದಬ್ಬಾಳಿಕೆ ಮಾಡಿ ದೌರ್ಜನ್ಯಗಳು ಮಾಡಿ ನಿಜವಾಗ್ಲೂ ಅಟ್ರಾಸಿಟಿ ಆದರೆ ನಾನೇ ಫಸ್ಟ್ ಮ್ಯಾನ್ ಎತ್ತ ಒಳಗಡಾಕಂತೀನಿ. ಆ ಥರ ಇಲ್ಲ, ಆಗಲ್ಲ. ಅದು ಸಮಯ ಸಂದರ್ಭ ಬಂದಾಗ ನೋಡೋಣ ಅವೆಲ್ಲ ಅಂತ ಹೇಳ್ತಾ. ಈಗ ಕೊನೆಯದಾಗಿ ನಮ್ಮ ಇವರು ಯಾರು ಆಂಕರ್ ವೆರಿ ಗುಡ್ ಅರೇಟರ್, ಈಸ್ ಅ ಮುಸ್ಲಿಮ್ ಬಟ್ ಯು ನೋ ಈ ಸ್ಪೀಕ್ಸ್ ವೆರಿ ಗುಡ್ ಕನ್ನಡ. ಅವ್ರು ಕನ್ನಡ ನೋಡಿ ಭಾಳ ನನ್ನ ಅಭಿಮಾನಿ. ನಮ್ಮ ಚಾಂದ್ ಭಾಷೆನೂ ಅಷ್ಟೇ, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಏನೋ ಅಧ್ಯಕ್ಷರು ಚಾಂದ್ ಭಾಷೆನೂ ಅಷ್ಟೇ. ಸೊ ಇವರು ಅವರು ಮೀರಿಸ್ತಾರೆ ಈ ಥರ. ಇಲ್ಲಿ ನಮ್ಮ ಮುಸ್ಲಿಮ್ ಬಾಂಧವ ಕಂಡು ಭಾಳ ಇಷ್ಟ ಅಂದರೆ ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಕನ್ನಡಿಗರು ಒಂದೊಂದು ಸರಿ ತೊಳ್ಳು ಬಿಡ್ತಾರೆ, ಏನೋ ಕೆಲವು ಮಾತಾಡಬೇಕಾದ್ರೆ ಕೆಲವು ವರ್ಡ್ಸ್ ಅಕ್ಷರಗಳು ಪದಗಳು ಬರಲ್ಲ. ಅವ್ರು ಅಷ್ಟು ನೀಟಾಗಿ ಮಾತಾಡ್ತಾರೆ. ಅಂಥವ್ರು ಅವ್ರ ಮುಂದೆ ಎಲ್ಲಾದರೂ ಭಾಷಣ ಮಾಡ್ಬೇಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆಗೆ ಅಂತ ಅಂದ್ಕೊಂಡೆ. ಏನಾದರೂ ಬೇಕಾಗಿದ್ದಾರೆ ಅಂಥವ್ರು ಬೇಕು ನಮ್ಮ ಜೊತೆಗೆ, ನಮ್ಮ ಮಂಜಣ್ಣವರು ಇಂಥ 3-4 ಜನ ಇದ್ದರೆ ಅವ್ರಿಗೆ ಸಬ್ಜೆಕ್ಟ್ ಹೇಳ್ಬಿಟ್ಟು ಎಲ್ಲ ಅವ್ರು ಮಾತಾಡ್ಬಿಡ್ತಾರೆ. ಕೊನೆಗೆ ನಾವು 5 ನಿಮಿಷ ಮಾತಾಡಿ ಮುಗಿಸ್ಬಿಡ್ಬೋದು ಅಂತ ಹೇಳ್ತಾ ನಮ್ಮ ಕೆಲಸ ಈಸಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತೆಲ್ಲ ಬಂದಿದ್ದೀರಾ. ಈಗ ಇವತ್ತು ಒಳ್ಳೆ ವಾತಾವರಣ, ಇದು ಬಿಸಿಲಿಲ್ಲ. ಲಾಸ್ಟ್ ಟೈಮು ಇಂಡಿಪೆಂಡೆನ್ಸ್ ಡೇ ದಿವಸ ಮಳೆ ಬಂತು, ದೇವ್ರ ದಯಿಂದ ನಿಂತಿತು. ಅವ್ರ ದಿವಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಟೈಮ್ ಪಾಸ್ ಆಯಿತು. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಅಂದರೂ ಇದು ಯಶಸ್ವಿ ಕಾರ್ಯಕ್ರಮ ಅಂತ ಭಾವಿಸೋಣ. ಇನ್ನು ಮುಂದೆ ಇದು ಇಲ್ಲ ಅಂದರೆ ಕರೋನಾ ಹೋದರೆ ಎಲ್ಲ ಕಾರ್ಯಕ್ರಮಗಳು ಅವಳು ಅದ್ದೂರಿಯಾಗಿ ಮಾಡೋಣ. ಅದಕ್ಕೇನು ಬೇಕೋ ನನಗೇನು ಸಪೋರ್ಟ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನನ್ನ ಅಧ್ಯಕ್ಷ ವಹಿಸಿ ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆ ಇಷ್ಟೊಂದು ಸುಂದರವಾಗಿ ನೆರವೇರಿಸಿಕೊಡಲು ಅನುಕೂಲ ಮಾಡಿಕೊಟ್ಟಂತ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ.